ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಐದ ಹಾಲಿನ ಬಣ್ಣಗಳ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಐದ ಹಾಲಿನ ಬಣ್ಣಗಳ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಇವಾಗ ಬೆಂಗಳೂರು ಮೆಟ್ರೋಲ್ಲಿ ರೈಲ್ವೆ ನೇಮಕಾತಿಯಲ್ಲಿ ಆರಂಭ ಹೊಸ ನೇಮಕಾತಿ ಆರಂಭ ಆಗಿವೆ. ಇಲ್ಲಿ ಸಹಾಯಕ ಮತ್ತು ಕಾರ್ಯನಿರ್ವಾಹಕ ಹುದ್ದೆಗಳನ್ನ ಅರ್ಜಿ ಕರೆದಿದ್ದಾರೆ. ಫ್ರೆಂಡ್ಸ್, ಅರ್ಹ ಮತ್ತು ಆಸಕ್ತಿ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಫ್ರೆಂಡ್ಸ್, ಅರ್ಜಿ ಸಲ್ಲಿಸಿರೋ ವಿಡಿಯೋ ನೋಡಿ, ವಿಡಿಯೋನ ಸ್ಕಿಪ್ ಮಾಡೋದು ಕೊಡೋದು ನೋಡಿ ಫ್ರೆಂಡ್ಸ್. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತೀರೋ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಆದಷ್ಟು ವಿಡಿಯೋನ ಎಲ್ಲ ಕಡೆ ಸೇರ್ ಮಾಡ್ಬೇಕೇನಾ. ಫ್ರೆಂಡ್ಸ್, ವಿಷಯ ಕೋಣ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಮಾಹಿತಿ ಕೊಡ್ತೀನಿ ಅಂದರೆ ಬೆಂಗಳೂರು ಮೆಟ್ರೋದಲ್ಲಿ ನೇಮಕಾತಿ ಆರಂಭ ಆಗಿವೆ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ಎಷ್ಟು ಪೋಸ್ಟ್ ಕಲಿವೆ, ಅವಾಗ ಯಾರು ಅಪ್ಲೈ ಮಾಡ್ಬೋದು, ಎಜುಕೇಷನ್ ಏನಾಗಿರಬೇಕು ಅಂತ ಹೇಳ್ತೀನಿ. ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡೋದು ಕೊಡ್ತೀನಿ ನೋಡಿ. ಓಕೆ, ನೆಕ್ಸ್ಟ್ ವಿಷಯ ಹೋಗೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಬೆಂಗಳೂರು ಮೆಟ್ರೋ ನೇಮಕಾತಿ ಅಂತ ಕೊಟ್ಟಿದ್ದಾರೆ. ಬೆಂಗಳೂರು ಮೆಟ್ರೋ ನೇಮಕಾತಿ 2022 ಮೆಟ್ರೋ ಉದ್ಯೋಗಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇವಾಗ ಒಂದೊಂದಾಗಿ ನೋಡ್ಕೊತ್ಕೊಂಡು ಏನು ಕೊಟ್ಟಿದ್ದಾರೆ ಅಂತ. ಫ್ರೆಂಡ್ಸ್ ನೋಡಿ, ಬೆಂಗಳೂರು ಮೆಟ್ರೋ ನೇಮಕಾತಿ 2022 ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ BMRCL ಅಂತ ಹೊಸ ನೇಮಕಾತಿಯನ್ನು ಬಿಡುಗಡೆ ಮಾಡುತ್ತಿದೆ. BMRCL ಅಧಿಕೃತ ಸೂಚನೆ April 2022 ಮೂಲಕ ವಿವಿಧ ಸಹಾಯಕ ಇಂಜಿನಿಯರ್ ಮತ್ತು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಹುದ್ದೆಗಳನ್ನು ಭರ್ತಿ ಮಾಡಲು ವಿವಿಧ ಪೋಸ್ಟ್ ಮತ್ತು ಅರ್ಹ ಆಸಕ್ತಿ ಅಭ್ಯರ್ಥಿಗಳಿಗೆ ನೋಟಿಫಿಕೇಷನ್ ಕೊಟ್ಟಿದೆ. ಫ್ರೆಂಡ್ಸ್, ಏನಿದೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಕೊಟ್ಟಿದ್ದಾರೆ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಅಂತ ಆರ್ಗನೈಸೇಷನ್ ನೇಮ್ ಕೊಟ್ಟಿದ್ದಾರೆ. ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಪೋಸ್ಟ್ ನೇಮ್ ಬಂದುಬಿಟ್ಟು ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಒಟ್ಟು ಪೋಸ್ಟ್ ಬಂದು 6 ಪೋಸ್ಟ್ಗಳಿವೆ. ಉದ್ಯೋಗ ಸ್ಥಳ ಬಂದುಬಿಟ್ಟು ಬೆಂಗಳೂರಿನಲ್ಲಿದೆ. ಇದು ಅರ್ಜಿ ಸಲ್ಲಿಸುವ ಮೋಡು ಆನ್ಲೈನ್ ಮೋಡ್ ಆಗಿದೆ. ಹಾಗೂ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ನೋಡಬೇಕಂದ್ರೆ 13 ಏಪ್ರಿಲ್ 2022 ಆರಂಭ ಆಗಿದೆ. ಕೊನೆ ದಿನಾಂಕ 11 ಮೇ 2022 ಆಗಿದೆ. ಫ್ರೆಂಡ್ಸ್, ಏನು ಬೆಂಗಳೂರು ಮೆಟ್ರೋ ರಿಕ್ವೈರ್ಮೆಂಟ್ 2022 ಎಜುಕೇಷನ್ ಡೀಟೇಲ್ಸು ಮತ್ತು ಏಜ್ ಲಿಮಿಟು ಸೆಲೆಕ್ಷನ್ ಮೋಡ್ ನೋಡ್ಬೇಕಂದ್ರೆ ಎಜುಕೇಷನ್ ಡೀಟೇಲ್ಸ್ ನೋಡ್ಬೇಕಂದ್ರೆ ವಿದ್ಯಾರ್ಥಿ ಬಂದುಬಿಟ್ಟು BA BTEC ಗ್ರ್ಯಾಜುಯೇಟ್ ಡಿಪ್ಲೊಮಾ ಪಾಸ್ ಆಗಿರಬೇಕು. ಏಜ್ ಲಿಮಿಟ್ ಬಂದುಬಿಟ್ಟು ಮ್ಯಾಕ್ಸಿಮಮ್ ಏಜ್ 45 ಏಜ್ ಕೊಟ್ಟಿದ್ದಾರೆ. ಸೆಲೆಕ್ಷನ್ ಮೋಡ್ ಬಂದು ಶಾರ್ಟ್ ಲಿಸ್ಟು ಮತ್ತು ಇಂಟರ್ವ್ಯೂ ಮುಖಾಂತರ ಸೆಲೆಕ್ಷನ್ ಮಾಡ್ತಾರೆ. ಫ್ರೆಂಡ್ಸ್, ಏನು ಬೆಂಗಳೂರು ಮೆಟ್ರೋ ರಿಕ್ವೈರ್ಮೆಂಟ್ 2022 ಅಪ್ಲಿಕೇಶನ್ ಫೀಸು ಮತ್ತು ಸ್ಯಾಲರಿ ಡೀಟೇಲ್ಸ್ ನೋಡ್ಬೇಕಂದ್ರೆ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಚೆಕ್ ಡಿ ಆಫೀಸಿಯಲ್ ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಸ್ಯಾಲರಿ ಬಂದುಬಿಟ್ಟು ಮಂತ್ಲಿ 65,000 ರೂಪಾಯಿ ಪರ್ ಮಂತ್ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇವಾಗ ಅಭಿಷೇಕ್ ಬಂದಂಥ PDFನ ಯಾವ ರೀತಿ ನೋಡೋಣ. ಅದಕ್ಕೆ ಮುಂಚೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಅದನ್ನು ನೋಡೋಣ. ಇಲ್ಲಿ ಆ್ಯಕ್ಚುಲಿ ಕಡಿಮೆ ಬಂದಂಥ PDF ಲಿಂಕು ಮತ್ತು ಅಪ್ಲೈ ಲಿಂಕ್ ಎರಡು ಇದ್ದೇವೆ, ಅದನ್ನು ವೀಡಿಯೋಗಳ ಲಿಂಕಲ್ಲಿ ಹಾಕಿರ್ತೀನಿ. ಅಲ್ಲಿ ನೀವು ನೇರವಾಗಿ ತೆಗೆದುಕೊಳ್ಬೋದು. ಇವಾಗ ಅಪ್ಲಿಕೇಶನ್ ನೋಟಿಫಿಕೇಶನ್ ಯಾವ ರೀತಿ ನೋಡೋಣ. ಕ್ಲಿಕ್ ಮಾಡಿದಾಗ ಆ್ಯಕ್ಚುಲಿ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ತಿದ್ದು ಆ್ಯಕ್ಚುಲಿ ಕಡಿಮೆ ಬಂದಂಥ PDF ಫೈಲ್ ಆಗಿದೆ. ಇದು ನೋಡ್ತಿದ್ದು ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಟಿಫಿಕೇಶನ್ ಫಾರ್ ದಿ ಕಾಂಟ್ಯಾಕ್ಟ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಪೋಸ್ಟ್ ನೇಮ್ ಬಂದುಬಿಟ್ಟು ಇಲ್ಲಿ ಪೋಸ್ಟ್ ನೇಮ್ ಕೊಟ್ಟಿದ್ದಾರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸೇಫ್ಟಿ ಆ್ಯಂಡ್ ಹೆಲ್ತ್ ಅಂತ ಎರಡು ಪೋಸ್ಟ್ಗಳಿವೆ. ಆಮೇಲೆ ಅಸಿಸ್ಟೆಂಟ್ ಇಂಜಿನಿಯರ್ ಸೇಫ್ಟಿ ಆ್ಯಂಡ್ ಹೆಲ್ತ್ ಇದು 4 ಪೋಸ್ಟ್ಗಳಿವೆ, ಟೋಟಲು 6 ಪೋಸ್ಟ್ಗಳಿವೆ. ಅಲ್ಲಿ ಕೆಳಗೆ ಬಂದರೆ ನೋಟಿಫಿಕೇಶನ್ ಫಾರ್ ದಿ ಕಾಂಟ್ಯಾಕ್ಟ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ನೇಮ್ ಆಫ್ ಪೋಸ್ಟು, ನಂಬರ್ ಆಫ್ ಪೋಸ್ಟು, ಏಜ್ ಲಿಮಿಟು, ಮ್ಯಾಕ್ಸಿಮಮ್ ಕಲೆಕ್ಷನ್ ಕೊಟ್ಟಿದ್ದಾರೆ. ಆಗಲೇ ಹೇಳಿದ್ರೆ ಇಲ್ಲಿ ಕಲೆಕ್ಷನ್ ಇದು ಎಜುಕೇಷನ್ ಎಲ್ಲ ಕೊಟ್ಟಿದ್ದಾರೆ. ಒಂದು ಸರಿ ನೋಡ್ಕೊಳ್ಳಿ PDFನ್ನು, ವಿಡಿಯೋಗಳ ಲಿಂಕಲ್ಲಿ ಹಾಕಿರ್ತೀನಿ. ಆಮೇಲೆ ಇಲ್ಲಿ ನೇಮ್ ಆಫ್ ಪೋಸ್ಟು, ಎಕ್ಸ್ಪೀರಿಯೆನ್ಸು, ಕಂಟೆಂಟ್ ಪೇಮೆಂಟ್ ಕೂಡ ಕೊಟ್ಟಿದ್ದಾರೆ. 65,000, 50,000 ಈ ರೀತಿ ಸ್ಯಾಲ್ರಿ ಇದೆ. ಇಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದನ್ನು ಒಂದ್ಸರಿ ನಾ ವಿಡಿಯೋಗಳ ಲಿಂಕಲ್ಲಿ ಹಾಕಿರ್ತೀನಿ, ಅಲ್ಲಿಂದ ತೆಗೆದು ನೋಡ್ಕೋಬೋದು. ಅಥವಾ ನಮ್ಮ ವಾಟ್ಸಪ್ ಗ್ರೂಪು, ಟೆಲಿಗ್ರಾಮ್ ಗ್ರೂಪ್ ಜಾಯ್ನಿಗೆ ಅಲ್ಲಿಂದ ಕೂಡ ಮಾಹಿತಿ ನಿಮಗೆ PDF ಅಲ್ಲಿ ಕಳಿಸ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಆಪ್ಸಲ್ಲಿ ಬಂದಂಥ ಅಪ್ಲೈ ಲಿಂಕ್ ಯಾವ ರೀತಿ ನೋಡೋಣ, ಯಾವ ರೀತಿ ಅಪ್ಲೈ ಅದನ್ನು ಶಾರ್ಟಾಗಿ ಹೇಳ್ತೀನಿ. ಫ್ರೆಂಡ್ಸ್, ಇದು ಅಪ್ಲಿಕೇಶನ್ ಲಿಂಕ್ ಆಗಿದೆ. ಇದನ್ನು ವಿಡಿಯೋಗಳ ಲಿಂಕಲ್ಲಿ ಹಾಕಿರ್ತೀನಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ BMRCL ಪ್ರಾಜೆಕ್ಟ್ ಅಂತ. ಇಲ್ಲಿ ಅಧಿಸೂಚನೆ ಕೊಟ್ಟಿದ್ದಾರೆ, ಅರ್ಜಿ ಅಪ್ಲಿಕೇಶನ್ ಹುಡುಕಾಟ ಪ್ರಿಂಟ್ ಅಪ್ಲಿಕೇಶನ್ನು ಪ್ಯಾಕ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಧಿಸೂಚನೆ ಸಂಖ್ಯೆ ಕೊಟ್ಟಿದ್ದಾರೆ. ಇಲ್ಲಿ ಆಯ್ಕೆ ನಾವು ಚೂಸ್ ಮಾಡ್ಕೋಬೇಕು. ಆಮೇಲೆ ಪೋಸ್ಟ್ ಹೆಸರನ್ನು ಇಲ್ಲಿ ಆಯ್ಕೆ ಮಾಡ್ಕೋಬೋಗುತ್ತೆ. ಇವು ಯಾವ ರೀತಿ ಅಪ್ಲೈ ಮಾಡಿದ್ರೆ ಜಸ್ಟ್ ಶಾರ್ಟ್ ಆಗಿ ತೋರಿಸ್ತೀನಿ. ಫ್ರೆಂಡ್ಸ್, ಆಯ್ಕೆ ಮಾಡಿದ ಕೂಡ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಯಿತು. BMRCL HR 0066 ಅಂತ ಸುರಕ್ಷತೆ ಮತ್ತು ಆರೋಗ್ಯ ಅಂತ ಕೊಟ್ಟಿದೆ. ಇನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಮತ್ತೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮತ್ತೆ ಕೆಳಗಡೆ ಬರುತ್ತೆ, ಇಲ್ಲಿ ಯಾವ ಪೋಸ್ಟ್ ಹಾಕ್ತೀರಾ, ಸಹಾಯಕ ಇಂಜಿನಿಯರು ಮತ್ತು ಸಹಾಯಕ ಕಾರ್ಯನಿರ್ವಾಹಕ ಅಂತ ಬಂದಿದೆ. ಯಾರು ಒಂದು ನೀವು ಹಾಕ್ತೀರಾ, ಯಾವ ಹಾಕ್ತೀರಾ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಪೇಜ್ ಲೋಡ್ ಆಗುತ್ತೆ, ಈ ರೀತಿ ಬರುತ್ತೆ. ಇಲ್ಲಿ ಮೊದಲನೇದಾಗಿ ನೋಡ್ಕೋಬೇಕಾದಂದರೆ ಇಲ್ಲಿ ಇನ್ಫಾರ್ಮೇಷನ್ ತುಂಬ ಇದೆ. ಇಲ್ಲಿ ಹಾಕಿದ ನಂತರ ಇಲ್ಲಿ ವೈಯಕ್ತಿಕ ವಿವರ ಮತ್ತು ವಿವರಣೆ ಬರುತ್ತದೆ. ಫಸ್ಟ್ನೇ ಕಾಲಮಲ್ಲಿ, ಎರಡನೇದು ವಿದ್ಯಾರ್ಥಿ ಮತ್ತು ವಿವರಗಳು ಬರ್ತವೆ. ಮೂರನೇ ಕಾಲಮ್ನಲ್ಲಿ ಉದ್ಯೋಗ ಅನುಭವ ಮತ್ತು ವಿವರಗಳು ಅನುಭವ ಬರುತ್ತದೆ. ನಾಲ್ಕನೇ ಕಾಲಮ್ನಲ್ಲಿ ಹೆಚ್ಚುವರಿ ವಿದ್ಯಾರ್ಥಿ ಮತ್ತು ಹೆಚ್ಚುವರಿ ಅರ್ಹತೆ ಬರುತ್ತೆ.
ಐದನೇ ಕಾಲಮ್ನಲ್ಲಿ ಹೆಚ್ಚುವರಿ ವಿವರಗಳನ್ನು ಬರ್ತವೆ, ಎಲ್ಲವನ್ನು ಫಿಲ್ಅಪ್ ಮಾಡ್ಕೋಬೇಕಾಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಓಪನ್ ಆಗ್ತವೆ, ಅವು ಓಪನ್ ಆದ ನಂತರ ನೀವು ಎಲ್ಲವನ್ನು ಫಿಲ್ಅಪ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಇಲ್ಲಿ ವೈಯಕ್ತಿಕ ವಿವರ ಕೊಟ್ಟಿದ್ದಾರೆ ಒಪ್ಪಂದ ಆಧಾರ ಮೇಲೆ. ಇದು ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ, ಜಸ್ಟ್ ಇಂಗ್ಲೀಷ್ನ ಹಾಕೊಳ್ಳುವಾಗ ಈ ರೀತಿ ಬರುತ್ತೆ. ಇಲ್ಲಿ ಕಾಂಟ್ರಾಕ್ಟ್ ಬೇಸ್ ಬರುತ್ತೆ, ಇಲ್ಲಿ ಅಭ್ಯರ್ಥಿ ನೇಮ್ ಹಾಕೋಗುತ್ತೆ, ತಂದೆ ಹೆಸರು, ತಾಯಿ ಹೆಸರು, ಜನ್ಮ ದಿನಾಂಕ, ಜೆಂಡರು, ಅಭ್ಯರ್ಥಿ ವಿಳಾಸ, ದೂರವಾಣಿ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆ, ಇಮೇಲು, ಆಮೇಲೆ ಕನ್ನಡ ಜ್ಞಾನ ಹೆಸರನ್ನು ಕೇಳುತ್ತೆ ಎಸ್ ಅಂತ ಹಾಕಬೇಕಾಗುತ್ತೆ. ಇಲ್ಲಿ ಧರ್ಮ ಕೇಳುತ್ತೆ ಎಸ್ ಅಂತ ಹಾಕಿ, ಆಮೇಲೆ ಜಾತಿ ಅಂತ ಬರುತ್ತೆ ಅದನ್ನ ಯಾವುದೋ ಹಾಕಿ. ನೆಕ್ಸ್ಟ್ ಅಂತ ಇಲ್ಲಿ ಬಾಕ್ಸ್ ಕಾಣ್ತಾ ಇದೆಯಲ್ಲ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಆಪ್ಷನ್ ಓಪನ್ ಆಗುತ್ತೆ. ಅದು ಯಾವುದಪ್ಪ ಅಂದರೆ ನೆಕ್ಸ್ಟ್ ಆಪ್ಷನ್ನು ಇಲ್ಲಿ ಮೇಲುಗಡೆ ಇದೆಯಲ್ಲ, ಸೆಕೆಂಡ್ ಕಾಲಮ್ ಓಪನ್ ಆಗುತ್ತೆ, ವಿದ್ಯಾರ್ಥಿ ಮತ್ತು ವಿವರಗಳು, ಇದು ಓಪನ್ ಆಗುತ್ತೆ. ಅದೇ ರೀತಿ ಎಲ್ಲವನ್ನು ನೀವು ಫಿಲ್ಅಪ್ ಮಾಡಿದ ನಂತರ ಇವ ಐದು ಸ್ಟೆಪ್ಪು ಮುಗಿದ ನಂತರ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಆಮೇಲೆ ನೀವು ಪ್ರಿಂಟ್ ತೆಗೆದುಕೊಟ್ಟಿದ್ದಾರೆ ನೋಡಿ, ಅಪ್ಲಿಕೇಶನ್ ಫಾರ್ಮು, ಸರ್ಚ್ ಅಪ್ಲಿಕೇಶನು, ಪ್ರಿಂಟ್ ಅಪ್ಲಿಕೇಶನ್ ಬರುತ್ತೆ, ನೀವು ಆಮೇಲೆ ಅಪ್ಲಿಕೇಶನ್ ಪ್ರಿಂಟ್ ತಗೋಬೋದು. ಓಕೆ ಫ್ರೆಂಡ್ಸ್, ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.